ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ನಾನು ಸೂಪರ್ ಆಗಿದ್ದೀನಿ ಇದು ಸೋಮವಾರದ ನನ್ನ ದಿನಚರಿ ಸೋಮವಾರ ನನ್ನ ದಿನಚರಿ ಹೇಗಿತ್ತು ಅಂತ ನಿಮ್ಮೊಂದಿಗೆ ಶೇರ್ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಗುಡಿಸ್ಬಿಟ್ಟು ನೋಡಿ ಹೊರಗಡೆ ನೆಲ ಎಲ್ಲ ಒರೆಸಿ ರಂಗೋಲಿ ಹಾಕಿ ಆಗಿದೆ ಈಗ ಬನ್ನಿ ಅಡುಗೆ ಮನೆಗೆ ಹೋಗೋಣ ಇವತ್ತು ನಾನು ಏನೇನು ಟಿಫನ್ ಮಾಡಿದ್ದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಬದನೆಕಾಯಿ ಪಲ್ಯ ಮಾಡಿದ್ದೆ ಗ್ರೇವಿ ಥರ ಮಾಡಿ ರೊಟ್ಟಿ ಮಾಡ್ತಾಯಿದ್ದೀನಿ ಹಾಗೆ ಮತ್ತು ಬಾಕ್ಸ್ ಕಟ್ಟೋದಕ್ಕೆ ನಾನು ರೈಸ್ ಐಟಮ್ ಒಂದು ಮಾಡಿರ್ತೀನಿ ನೋಡಿದ್ದು ಪುಳಿಯೋಗರೆ ಗೊಜ್ಜು ಮಾಡಿಟ್ಕೊಂಡಿದ್ದೀನಿ ರೊಟ್ಟಿ ಮಾಡಬೇಕು ಫ್ರೆಂಡ್ಸ್ ಜೋಳದ ರೊಟ್ಟಿ ಬದನೇಕ ಪಲ್ಯ ಮತ್ತು ಪುಳಿಯೋಗರೆ ಮಾಡಿದ್ದೆ ನೋಡಿ ನನ್ನ ಮಕ್ಕಳು ನಿನ್ನೆ ಊರಿಗೆ ಹೋಗಿದ್ದಿವಲ್ವ ಇವಾಗ ಬರಿತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿ ಮಕ್ಕಳನ್ನ ಎಲ್ಲ ಸ್ಕೂಲಿಗೆ ಕಳಿಸಿ ಆಮೇಲೆ ನನ್ನ ದಿನಚರಿ ಶುರುವಾಗುತ್ತೆ ಪೂಜೆ ಪುನಸ್ಕಾರ ಎಲ್ಲ ಫ್ರೆಂಡ್ಸ್ ನಂದು ಸ್ನಾನ ಎಲ್ಲ ಆಯಿತು ಇವಾಗ ನಾನು ಪೂಜೆ ಮಾಡಿದ್ದೀನಿ ನೋಡಿ ನಿಮಗೆಲ್ಲ ತಿಳಿದಿರೋ ಹಾಗೆ ನಾನು ಪ್ರತಿ ಸೋಮವಾರ ವಿಶೇಷವಾಗಿ ಗೋಧಿ ಹಿಟ್ಟಿನಿಂದ ಮಾಡಿದ ದೀಪಾರಾಧನೆ ಮಾಡ್ತೀನಿ ಫ್ರೆಂಡ್ಸ್ ಇದು ನಾವು ಏನಾದರೂ ಅಂದ್ಕೊಂಡು ಹನ್ನೊಂದು ವಾರ ಮಾಡಬೇಕಂತೆ ಏನು ನನಗಿದು ಇಷ್ಟು ತುಂಬ ಇಷ್ಟ ಆಗಿದೆ ನಾನು ಪ್ರತಿ ಸೋಮವಾರ ಸಾಧ್ಯವಾದಾಗೆಲ್ಲ ಮಾಡ್ತಾ ಇರ್ತೀನಿ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿಯೂ ಬೇರಿಲ್ಲ ಫ್ರೆಂಡ್ಸ್ ಈ ಹಾಡಲ್ಲೇ ಇದೆ ಅಲ್ವ ಶಿವ ಎಂದರೆ ನಮಗೆ ಭಯವಿಲ್ಲ ಅಂದರೆ ಎಲ್ಲ ದೇವರು ಒಂದೇ ದೇವನೊಬ್ಬ ನಾಮ ಹಲವು ಅಂತ ನಾವು ಕರಿತೀವಿ ಶಿವನ ಪ್ರ ರೂಪವೇ ಪ್ರತಿರೂಪ ಅಂತಾರಲ್ಲ ಹಲವು ರೂಪಗಳಲ್ಲಿ ನಾವು ನಾನಾ ದೇವರುಗಳನ್ನು ಪೂಜಿಸ್ತೀವಿ ಅದಕ್ಕೆ ವಿಶೇಷವಾಗಿ ಸೋಮವಾರ ಅಂತೂ ತುಂಬಾ ಶ್ರೇಷ್ಠವಾದ ವಾರ ಅಂತ ಹೇಳ್ಬೋದು ಹಾಗೆ ಶಿವನ ಜಪ ಮಾಡ್ಬೋದು ನಾವು ಅಷ್ಟೋತ್ತರ ಇಪ್ಪತ್ತೊಂದು ಸಾರಿ ಓಂ ನಮ ಶಿವಯ ಈ ಥರ ಸೋಮವಾರ ಮಾಡಬೇಕು ಹಾಗೆ ಶಿವನಿಗೆ ಇಷ್ಟವಾದ ಬಣ್ಣ ಅಂದರೆ ಬಿಳಿ ಹೆಚ್ಚಾಗಿ ಎಲ್ಲರೂ ಸೋಮವಾರ ವಾರನ ಮಾಡ್ತಾರೆ ಆ ದಿನ ನಾವು ಬಿಳಿ ಬಟ್ಟೆಯನ್ನು ಧರಿಸಿದರೆ ತುಂಬ ಒಳ್ಳೆಯದು ಅಂತಾರೆ ಶಿವನಿಗೆ ಬಿಳಿ ಬಣ್ಣ ಇಷ್ಟ ವಿಭೂತಿ ಧರಿಸ್ತಾನೆ ಶಿವ ಹಾಗೆ ತುಂಬೆ ಹೂವು ಶಿವನಿಗೆ ತುಂಬಾ ಇಷ್ಟ ಅದಕ್ಕಾಗಿ ನಾವು ಆ ದಿನ ಬಿಳಿ ಬಟ್ಟೆ ಧರಿಸ್ಬೇಕು ಪ್ರತಿದಿನಕ್ಕೂ ಒಂದೊಂದು ಕಲರ್ ಇದೆ ಫ್ರೆಂಡ್ಸ್ ಬೇಕಂದರೆ ತಿಳಿಸ್ತೀನಿ ಆದರೆ ನಾನು ಫಾಲೋ ಮಾಡಲ್ಲ ಆದರೆ ನಾವು ಪೂಜೆ ಮಾಡುವಾಗಾದರೂ ಆ ಕಲರನ್ನು ಹಾಕ್ಕೊಂಡು ಪೂಜೆ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಓಕೆ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿಯಾಗಿರುತ್ತೆ ನನ್ನ ಅಭಿಪ್ರಾಯ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಅದು ನಿಮ್ಮ ಇಷ್ಟ ನೋಡಿ ನನ್ನ ಮಾಮೂಲಿ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್ ನೆಕ್ಸ್ಟು ನೈಟ್ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಹುರುಳಿಕಾಳಿನ ಮೊಳಕೆ ಕಟ್ಟಿದ್ದ ಹುರುಳಿಕಾಳು ಸಾಂಬಾರು ಫ್ರೆಂಡ್ಸ್ ನಾ ಯಾವ ರೀತಿ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಬಿಸಿ ಅನ್ನ ಉಪ್ಪಿನಕಾಯಿ ಜೊತೆಗೆ ಈ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನಾನಿಲ್ಲಿ ಒಂದು ದೊಡ್ಡದು ಈರುಳ್ಳಿ ಬೆಳ್ಳುಳ್ಳಿ ಒಂದು ಟೊಮೊಟೊ ಹಾಗೂ ಕಾಯಿ ಚಕ್ಕೆ ಸ್ವಲ್ಪ ಲವಂಗ ಎರಡು ಧನಿಯಾ ಪುಡಿ ಖಾರದ ಪುಡಿ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಂ ಟಿ ಆರ್ ಸಾಂಬಾರು ಪುಡಿ ಇದು ನಿಮ್ಮ ಮನೇಲಿ ಯಾವುದಿರುತ್ತೆ ಆ ಸಾಂಬಾರು ಪುಡಿ ಹಾಕ್ಕೋಬೋದು ಈಗ ನಾನು ರುಬ್ಕೊಳಕ್ಕೆ ಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಫಸ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಳಿ ನಿಮಗೆ ಆಪ್ಷನ್ ಅದು ಈಗ ರುಬ್ಬಿ ಆಯಿತು ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಮಸಾಲೆ ಈಗ ಒಂದು ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಎಣ್ಣೆ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಸಾರೆಲ್ಲ ಮೇಲೆ ಒಗ್ಗರಣೆ ಹಾಕಿದರೂ ಚೆನ್ನಾಗಿರುತ್ತೆ ನಾನು ಇವಾಗಲೇ ಹಾಕ್ತಾಯಿದ್ದೀನಿ ಇದು ಹುರುಳಿ ಕಾಳು ಬೇಯಿಸ್ಕೊಂಡಿದ್ದೀನಿ ಕುಕ್ಕರ್ಲಿ ಒಂದು ಮೂರು ಇಝಲ್ ಒಡ್ಸಿದ್ದೆ ಫ್ರೆಂಡ್ಸ್ ನೋಡಿ ಈಗ ಒಗ್ಗರಣೆ ಒಣಮೆಣ್ಸಿನ್ಕಾಯಿ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಹಿಂಗಿದ್ರೆ ಹಿಂಗಾಗ್ತದೆ ತುಂಬ ಚೆನ್ನಾಗಿರುತ್ತೆ ಈಗ ರುಬ್ಬಿದಂಥ ಮಸಾಲ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಕುದಿಬೇಕು ಹಸಿ ವಾಸನೆ ಹೋದ್ಮೇಲೆ ಈ ಕಾಳುಗಳನ್ನು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಕುದಿ ಬರಬೇಕಂದ್ರೆ ಹಸಿ ವಾಸನೆ ಹೋದ್ಮೇಲೆ ನಾವು ಹುರುಳಿಕಾಳನ್ನು ಹಾಕಬೇಕು ಈಗ ಈ ಕಾಳನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಹಾಕಿದೆ ಎಲ್ಲ ಕಾಳುಗಳನ್ನು ಹಾಕಿ ಮಿಕ್ಸ್ ಮಾಡ್ತಾ ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕಬೇಕು ನೋಡಿ ಹುರುಳಿಕಾಳು ಸಾಂಬಾರು ರೆಡಿ ಆಗ್ತಾಯಿದೆ ಈಗ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿಬೇಕು ಯಾಕಂದರೆ ನಾವು ಯಾವುದೇ ಮಸಾಲೆಯನ್ನು ಫ್ರೈ ಮಾಡಿಕೊಂಡಿಲ್ಲ ಅದಕ್ಕೆ ಸಾರು ಚೆನ್ನಾಗಿ ಕುದ್ರೆ ಚೆನ್ನಾಗೇ ಬರುತ್ತೆ ಹಸಿ ವಾಸನೆ ಎಲ್ಲ ಹೋಗಿ ಫ್ರೆಂಡ್ಸ್ ಸಾಂಬಾರು ಅಂತ ರೆಡಿಯಾಯಿತು ರೈಸು ರೆಡಿಯಾಗಿದೆ ನೈಟ್ ಊಟಕ್ಕೆ ನೋಡಿ ಬಿಸಿ ಬಿಸಿ ಅನ್ನ ರೆಡಿಯಾಗಿದೆ ಹಾಗೆ ಬಿಸಿ ಬಿಸಿ ಹುರುಳಿಕಾಳು ಸಾಂಬಾರು ರೆಡಿಯಾಗಿದೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ನೋಡಿ ಫ್ರೆಂಡ್ಸ್ ಇದ್ರ ಜೊತೆಗೆ ಹಪ್ಪಳ ಅಥವಾ ಉಪ್ಪಿನಕಾಯಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನಾವೀಗ ಉಪ್ಪಿನಕಾಯನ್ನು ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು